ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ನಮಃ ಕೌಸಲ್ಯ ಸುಪ್ರಜಾ ಶಾತೂಲಂ ಕರ್ತವ್ಯಂ ದೈವಮಾನಿಕಂ ಓಂಕಾರದನಾದದಲಿ ನಾದದಲಿ ಜಯಕಾರ ಹೊರ ಹೊಂಬಲಿ ದೇವಿ ಕುಣಿ ಕುಣಿದು ಬಂದು ನವನಾಟ್ಯರ ಸವತ ಹರಿಸರಿ ಹರಿಸರಿ ನವನಾಟ್ಯರ ಸವತ ಹರಿಸರಿ ಹರಿಸರಿ ಹರಿಸರಿ
ಕಾಯಿ ನೆನಪ ದೇವನಿ ಕರುಣಿಸಿ ಕಾಯಿ ನೆನಪ ದೇವನಿ ಶ್ರೀ ಅಮೋಘ ಸಿದ್ದೇಶ ನಾನಂಬಿ ಬಂದೆ ಓ ದೇವನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯಿ ನೆನಪ ದೇವನಿ ಕರುಣಿಸಿ ಕಾಯಿ ನೆನಪ ದೇವನಿ ಶ್ರೀ ಬಸವೇಶ ನಾನಂಬಿ ಬಂದೆ ಮಹಾಮಂಗಲ ಓ ದೇವನಿನ ಕರುಣೆ ಓ ದೇವನಿನ ಕರುಣೆ ಓ ದೇವನಿನ ಕರುಣೆ ಶ್ರೀ ದೇವನಿನ್ನ ನಾನಂಬಿ ಬಂದೆ ಓ ದೇವನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೇ ನೆನಪ ದೇವನೇ ಕರುಣಿಸಿ ಕಾಯೇ ನೆನಪ ದೇವನೇ ಶ್ರೀ ಅಮೋಘ ಸಿದ್ದೇಶ ಶ್ರೀ ಅಮೋಘ ಸಿದ್ದೇಶ್ವರ ತಂದೆ ಅಮೋಘ ಸಿದ್ದೇಶ್ವರ ಯಾಕಪ್ಪ ಯಾಕೆ ಈ ಬಡವ್ರಿಗೆ ಇಷ್ಟೊಂದು ಚಿತ್ರ ಹೆಸರು ಕೊಡ್ತಾ ಇದೀಯಾ ನೀನು ಅಷ್ಟೇ ಅಲ್ಲ ಧರ್ಮದ ದೇವರು ಎನಿಸಿಕೊಂಡಿರುವ ನೀನು ಮಹಾಮಾತ್ಮನೋ ನೀನು ಅಷ್ಟೇ ಅಲ್ಲ ಯಾಕೆಂದರೆ ನನ್ನ ಮದುವೆಯಾಗಿ 10 ವರ್ಷ ಆದರೂ ಸಹ ನನಗೆ ಒಂದು ಮಕ್ಕಳು ಜನಿಸಲಿಲ್ಲ ಆದರೆ ಈ ನಮ್ಮೂರಿನಲ್ಲಿ ಬಂಜೆ ಎಂದು ಬಿರುದನ್ನು ಪಡೆಯಬೇಕಾಗಿತ್ತು ಆದರೆ ಆ ಮಕ್ಕಳ ಸಂತಾನ ನನ್ನಲ್ಲಿ ಇಲ್ಲವೆಂದು ತಿಳಿದುಕೊಂಡು ಸದಾ ನಾನು ನಿನ್ನಲ್ಲಿ ಸೆರೆಗುಡ್ಡೆ ಬೇಡಿಕೊಳ್ತಾ ಇದ್ದೆ ತಂದೆ ಸೆರೆಗುಡ್ಡೆ ಬೇಡಿಕೊಳ್ತಾ ಇದ್ದೆ ಯಾಕೆಂದರೆ ನನಗೆ ಮಕ್ಕಳು ಇನ್ನು ಮುಂದೆ ಆಗುವುದಿಲ್ಲವೋ ಎಂದು ತಿಳಿದುಕೊಂಡು ಒಂದು ಮಗನನ್ನು ತಂದು ಸಾಕಿ ಸಲವಿದೆ ನಾನು ಆದರೆ 10 ವರ್ಷ ಆದ ನಂತರ ನನಗೆ ಮತ್ತೆ ಮಕ್ಕಳ ಭಾಗ್ಯವನ್ನು ದಯಪಾಲಿಸಿದ ಮಹಾತ್ಮನೇನು ಆದರೆ ಆ ನನ್ನ ಮಗನನ್ನು ಯಾವ ಕಾಲಕ್ಕೂ ಅನಾಥನಾಗಿ ಬಿಡೋದಕ್ಕೆ ನಾನು ಸಾಧ್ಯವಿಲ್ಲ 3 ನನ್ನ ಮಕ್ಕಳು ಎಂದು ತಿಳಿದುಕೊಂಡು ಆ ಮಕ್ಕಳಿಗೆ ಯಾವ ಭಿನ್ನ ಭೇದ ಭಾವ ಆಗದೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಎಂದು ನಾನು ತಿಳಿದುಕೊಂಡಿದ್ದೇನೆ ತಂದೆಯೇ ತಿಳಿದುಕೊಂಡಿದ್ದೇನೆ ಆದರೆ ಆ 3 ಮಕ್ಕಳಿಗೆ ನೀನೇ ದಯ ತೋರು ತಂದೆಯೇ ನೀನೇ ದಯ ತೋರು ಆದರೆ ಇಲ್ಲಿ ಇರಲಿ ಹೇಗೆ ಇರಲಿ ಆ ನನ್ನ ಮಕ್ಕಳಿಗೆ ನಿನ್ನ ಆಶೀರ್ವಾದ ಸದಾ ಇದ್ರೆ ಅಷ್ಟೇ ಸಾಕಪ್ಪ ನನಗೆ ಅಮೋಘ ಸಿದ್ದೇಶ್ವರನ ಎದುರು ನಿಂತುಕೊಂಡು ಯಾವ ವರವನ್ನು ಪಡೆಯುತ್ತೀರಿ ಅಮ್ಮ ಬಾರಪ್ಪ ಮಗ ಈಗ ತಾನೇ ಬಂದೆಯಾ ನೀನು ಅಂದ ಹಾಗೆ ಇಷ್ಟೊಂದು ದಣಿದುಕೊಂಡು ಬಂದಿದ್ದೀಯಲ್ಲ ಮಗ ಗೌಡರ ಮನೆಯಲ್ಲಿ ಅಂಥ ಕೆಲಸ ಏನಿತ್ತಪ್ಪ ಅಮ್ಮ
ನೋಡಮ್ಮ, ನಾನು ನಿನ್ನ ಮಗನಮ್ಮ. ಯಾರ ಕೆಲಸವಾಗಲಿ ನಿಷ್ಠೆಯಿಂದ ಪಾಲಿಸುವುದು ಮನುಷ್ಯನಾದಂಥವರ ಕರ್ತವ್ಯ ಅಂತ ನೀನೇ ನನಗೆ ಬೋಧನೆಗೈದಿರಿವಿಯಲ್ಲಮ್ಮ. ಹೌದು ಮಾತೇಶ. ನೋಡಪ್ಪ, ಈ ನಮ್ಮ ನಾಡಿನಲ್ಲಿ ವೀರ ಸೂರ ಧೀರ ಎಂದರೆ ನೀನೇ. ಸತ್ಯವಂತರು ಬಾಳಿದ ನಾಡು ಈ ನಮ್ಮ ಕನ್ನಡ ನಾಡು. ಮಾತೇಶೆ, ನಿನ್ನ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ನನಗೆ ತುಂಬಾ ದುಃಖವಾಗ್ತಾ ಇದೆ, ತುಂಬಾ ದುಃಖವಾಗ್ತಾ ಇದೆ. ಆದ್ರೆ ತುಂಬಾ ದುಃಖವಾಗ್ತಾ ಇದೆ, ತುಂಬಾ ದುಃಖವಾಗ್ತಾ ಇದೆ. ಅಮ್ಮ, ನಾನು ನಿನ್ನ ಮಗನಮ್ಮ, ಏಕೆ ದುಃಖಿಸ್ತಾ ಇದೀಯಾ? ನೋಡಮ್ಮ, ತನ್ನ ತಾಯಿ ಪತಿವ್ರತ ಮಾತೆ ಎಂದು ತೋರಿಸುವುದಕ್ಕ ತಂದೆಯಾದ ಅರ್ಜುನನನ್ನೇ ಕೊಂದು ಮತ್ತೆ ಬದುಕಿಸಿಕೊಳ್ಳಲಿಲ್ಲವೇ ಆ ಪತಿವ್ರತ ಚಿತ್ರಾಂಗದೆಯ ಮಗ ಬಬ್ರುವಾಹನ? ಚೇಚೆ, ಹಾಗಲ್ಲ ಮಾತೇಶ. ನೀನು ಕಲ್ತ ಪದವಿದರಣಪ್ಪ, ಪದವಿದರ ಅಂದಾಗ ಮತ್ತೊಬ್ಬರ ಕೈಯಲ್ಲಿ ಆಳಾಗಿ ದುಡಿದು ನಿನ್ನ ತಮ್ಮಂದಿರಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದೀಯ. ಆದ್ರೆ ರಮೇಶ ಗಿರೀಶನಗೋಸ್ಕರ ಈ ನಿನ್ನ ಜೀವನೇ ತ್ಯಾಗ ಮಾಡಿ ಅವರಿಗೆ ಶಿಕ್ಷಣ ಒದಿಸುವುದಕ್ಕಾಗಿ ಇಷ್ಟೊಂದು ಕಷ್ಟಪಡ್ತಾ ಇದೀಯ ಮಗ, ಕಷ್ಟಪಡ್ತಾ ಇದೀಯಾ ನೀನು? ಆದ್ರೆ ಈ ಕಷ್ಟವನ್ನು ಈ ನಿನ್ನ ತಾಯಿ ನೋಡಿ ನಿನಗೇಗೆ ಈ ಶಿಕ್ಷೆ ಮಗ, ನಿನಗೇಗೆ ಈ ಶಿಕ್ಷೆ ಅಂತ. ಅಮ್ಮ ದುಃಖಿಸಬೇಡಮ್ಮ, ನಾನು ಕರ್ಮ ಮಾಡಿಲ್ಲಮ್ಮ, ಪುಣ್ಯ ಮಾಡಿದ್ದೇನೆ. ನಿನ್ನಂಥ ಮಹಾನ್ ದೇವತೆ ನನ್ನ ತಾಯಿಯಾಗಲು. ಅಮ್ಮ ಈಗ್ಯಾಕಮ್ಮ ಚಿಂತೆ? ನೋಡು, ಹೇಗಾದರೂ ನನ್ನ ತಮ್ಮ ರಮೇಶ ನಾಳೆ ನೌಕರಿ ಹಿಡಿದರೆ ಅವನಿಗೆ ನೌಕರಿ ಬಂದ ತಕ್ಷಣ ನಾವೆಲ್ಲರೂ ಸುಖವಾಗಿರ್ಬೋದಮ್ಮ, ನಾವೆಲ್ಲರೂ ಸುಖವಾಗಿರ್ಬೋದು. ಅದು ಮಲ್ತೇಶ ನಿನ್ನ ಕನಸಿನ ಮಾತಪ್ಪ, ಅದು ನಿನ್ನ ಕನಸಿನ ಮಾತ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನೌಕರಿ ಸಿಗೋದು ಅಷ್ಟೊಂದು ಸುಲಭವಲ್ಲ ಮಲ್ತೇಶ, ಅಷ್ಟೊಂದು ಸುಲಭವಲ್ಲ. ನೌಕರಿ ಸಿಗಬೇಕಾದ್ರೆ ಹಣ ಬೇಕು. ಹಣ ಅಷ್ಟೇ ಅಲ್ಲ ಮಲ್ತೇಶ, ದೊಡ್ಡ ದೊಡ್ಡವರ ರಾಜಕಾರಣಗಳ ಕೈವಾಡು ಸಹಿತ ಬೇಕು. ನಿಲ್ಲಿಸಪ್ಪ ಸಾಕು ಅಪ್ಪ, ಅದೆಂಥ ಸಂಕಷ್ಟಗಳೇ ಬಂದು ಒದಗಿದರೂ ಸಹ ಅದನ್ನೆಲ್ಲ ನಾನು ಹೊತ್ತುಕೊಂಡು ನನ್ನ ತಮ್ಮ ರಮೇಶನಿಗೆ ನೌಕರಿ ಸಿಗುವಂತೆ ನಾನು ಟೊಂಕ ಕಟ್ಟಿ ನಿಲ್ಲುತ್ತೇನೆ. ಏಕೆಂದರೆ ಕೊಬ್ಬಿ ನಿಂತಿರುವ ಈ ಶ್ರೀಮಂತರ ದಬ್ಬಾಳಿಕೆಗೆ ನಾವೆಲ್ಲ ತುತ್ತಾಗಿದ್ದೇವೆ. ಅದೇ ನನ್ನ ತಮ್ಮನು ಒಬ್ಬ ಅಧಿಕಾರಿ ಆದರೆ ಅವರೆಲ್ಲರನ್ನು ಬಗ್ಗು ಬಡಿಯಬಹುದು. ಆಗ ನಾನು ಅಮ್ಮ ನೀನು ಹಾಯಾಗಿರ್ಬೋದಪ್ಪ, ಹಾಯಾಗಿರ್ಬೋದು. ಮಾತೇಶ, ನೀನೇನು ಕಷ್ಟಪಟ್ಟು ನಿನ್ನ ತಮ್ಮಂದರಿಗೆ ಶಾಲೆ ಕಲಿಸ್ತಾ ಇದೀಯಾ? ಆದ್ರೆ ನೀನಂದುಕೊಂಡಂತೆ ನಿನ್ನ ತಮ್ಮಂದರು ಕಲಿಯಬೇಕಲ್ಲಪ್ಪ. ನೆಲೆಸಮ್ಮ ಸಾಕು. ಅಮ್ಮ ರಮೇಶ ಈ ವರ್ಷ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗೇ ತೀರುತ್ತಾನಮ್ಮ, ಅವನಿಗೂ ಅರ್ಥವಾಗಿದೆ ನಮ್ಮ ಪರಿಸ್ಥಿತಿ. ಹೌದು ಮಲ್ತೇಶ, ನೋಡು ನಿನ್ನ ಮತ್ತೊಬ್ಬರ ಮನೆಯಲ್ಲಿ ನಿನ್ನ ಜೀವನವನ್ನೇ ನಿನ್ನ ತಮ್ಮಂದಿರಿಗೋಸ್ಕರ ಮುಡುಪಾಗಿಟ್ಟಿರುವೆ, ಅದು ನಿನ್ನ ತಮ್ಮಂದಿರಿಗೂ ಗೊತ್ತು. ನಮಸ್ಕಾರ ಅಮ್ಮ. ಅಪ್ಪ ನಮಸ್ಕಾರ. ಅಪ್ಪ ಅಣ್ಣ ನಮಸ್ಕಾರ. ಅಣ್ಣ ಏನು ಮಾಡುತ್ತಿರುವೆಯೋ ರಮೇಶ, ನೋಡು ಈ ಪ್ರಪಂಚದಲ್ಲಿ ಅತ್ಯಂತ ಮಹತ್ವದ ದೇವರು ಎಂದರೆ ಹೆತ್ತ ತಾಯಿ.
ಅವಳಿಗೆ ನಮಸ್ಕರಿಸಿದರೆ ಸಾವಿರ ದೇವರಿಗೆ ನಮಸ್ಕರಿಸಿದಂತಪ್ಪ, ಸಾವಿರ ದೇವರಿಗೆ ನಮಸ್ಕರಿಸಿದಂತೆ. ಅಣ್ಣ, ನಮಗಾಗಿ ನಮ್ಮ ಓದಿಗಾಗಿ ನಿನ್ನ ಜೀವನವನ್ನೇ ತ್ಯಾಗ ಮಾಡಿದ ಮಹಾತ್ಮನನ್ನ ನೀನು ಮಹಾತ್ಮ, ಅದಕ್ಕೆ ನನ್ನ ಭಾವನೆಯಲ್ಲಿ ನೀನು ಹೆತ್ತ ತಾಯಿ ಸಮಾನ. ಗಿರೀಶ, ಇದೆಂತ ಮಾತನಾಡುವಿಯೋ ಗಿರೀಶ? ನಮ್ಮಗಳ ಈ ಬಾಂಧವ್ಯ ಸಾವಿರ ಸಿರಿ ಇದ್ದಂತೆ. ಗಿರೀಶ, ಅಷ್ಟಕ್ಕೂ ನಾನು ನಿಮ್ಮ ಅಣ್ಣನಾಗಿ ನಿಮಗಾಗಿ ದುಡಿಯದಿದ್ದರೆ, ನಿಮ್ಮನ್ನು ಓದಿಸದಿದ್ದರೆ ನಾನೇನು ಮಹ ಮಾಡಿದಂತಾಗುತ್ತದೆ? ನೋಡು ಗಿರೀಶ, ನಮ್ಮ ರಮೇಶನ ಓದು ಈ ವರ್ಷ ಮುಗಿಯುತ್ತದೆ. ಅವನಿಗೆ ನೌಕರಿ ಬಂದರೆ ಇನ್ನೇನಪ್ಪ ನಮಗೆ ಕಷ್ಟ, ನಾವೆಲ್ಲರೂ ಸುಖವಾಗಿರ್ಬೋದು, ಅಲ್ವೇನೋ ರಮೇಶ? ಸತ್ಯನ, ಈ ವರ್ಷ ನನ್ನ ಓದು ಮುಗಿದಂತಾಗಿದೆ. ಅದಕ್ಕಾಗಿ KVS ಲೋಕಸೇವ ಆಯೋಗದವರು ಅರ್ಜಿ ಕರೆದಿದ್ದಾರಣ್ಣ, ಜೊತೆಯಾಗಿ ಫಾರ್ಮು ತಂದಿದ್ದೇನೆ. ನಾನೇ ಅರ್ಜಿ ಹಾಕಬೇಕಣ್ಣ? ಗಿರೀಶ, ನೀನೇನು ಅರ್ಜಿ ಹಾಕ್ತಾ ಇದೀಯಾ? ನಿಜ, ಆದರೆ ಅರ್ಜಿ ಹಾಕೋದಕ್ಕೆ ದುಡ್ಡು ಬೇಕಲ್ಲಪ್ಪ, ಯಾಕೆಂದರೆ ಮೊದಲೇ ನಿನ್ನೀಗ ಕಷ್ಟದಲ್ಲಿದ್ದಾನೆ ಮಗ. ಅಮ್ಮ, ಇದೆಂತ ಮಾತನಾಡುತ್ತಿರುವಿ ಅಮ್ಮ, ಇದೆಂತ ಮಾತನಾಡುತ್ತಿರುವಿ? ನೋಡಮ್ಮ, ಈಗ ಹಗಲು ದುಡಿಯುತ್ತೇನೆ, ದಿನದ ಊಟಕ್ಕಾಯಿತು. ಬರೀ ನಾಲ್ಕೇ ನಾಲ್ಕು ದಿನ ರಾತ್ರಿ ದುಡಿದರೆ ಮುಗಿಯಿತಮ್ಮ, ತಮ್ಮನಿಗೆ ಅರ್ಜಿ ಹಾಕಲಿಕ್ಕೆ ದುಡ್ಡು ಬರುತ್ತದೆ. ಅಣ್ಣ, ನಾನು ನಿನ್ನೊಂದಿಗೆ ದುಡಿಯಲು ಬರುತ್ತೇನೆ ಅಣ್ಣ, ನನ್ನನ್ನು ಕರೆದುಕೊಂಡು ಹೋಗು. ನೀನೊಬ್ಬನೇ ಹಗಲು ರಾತ್ರಿ ದುಡಿದರೆ ಈ ತಮ್ಮನಿಗೆ ನೋಡಿ ಸಹಿಸಲು ಆಗುವುದಿಲ್ಲ ಅಣ್ಣ, ಸಹಿಸಲು ಆಗುವುದಿಲ್ಲ. ರಮೇಶ, ಗಿರೀಶ, ನೀ ಮಾಡತಕ್ಕಂಥ ಕೆಲಸ ನಂದಲ್ಲಪ್ಪ. ನೋಡು, ಏನೇ ಇದ್ದರು ನೀವಿಬ್ಬರು ಪ್ಯಾಂಟು ಬೂಟು ಹಾಕಿಕೊಂಡು ಕೈಯಲ್ಲಿ ಪೆನ್ನು ಹಿಡಿದುಕೊಂಡು ದೊಡ್ಡ ಸಾಹೇಬರಾಗಿ ಕುರ್ಚಿಯ ಮೇಲೆ ಕುಳಿತುಕೊಳ್ಳಬೇಕು. ಅದನ್ನ ನಾನು ಅಪ್ಪ ಅಮ್ಮ ಕಣ್ತುಂಬ ನೋಡಿ ಸಂತೋಷ ಪಡಬೇಕು. ಆಗ ನಮ್ಮ ಜೀವನ ಸಾರ್ಥಕ ಗಿರೀಶ, ಆಗ ನಮ್ಮ ಜೀವನ ಸಾರ್ಥಕ. ಹೌದಪ್ಪ ಗಿರೀಶ, ರಮೇಶ ನಿಮ್ಮಿಬ್ಬರ ಉಜ್ವಲ ಭವಿಷ್ಯವೇ ಈ ನಿನ್ನ ಭವಿಷ್ಯವಪ್ಪ. ಅಂತ ಹಾಗೆ ಈ ಮನೆತನದ ಮಾನ ಮರ್ಯಾದೆ ಬರಬೇಕಾದ್ರೆ ನಿನ್ನ ಕಲಿಸಿದಂತೆ ನೀ ಇಬ್ಬರು ಶಾಲೆಯನ್ನು ಕಲಿತು ದೊಡ್ಡ ಅಧಿಕಾರಿಗಳಾಗಿ ಈ ಮನೆಗೆ ಸದಾ ನಗ್ನಗ್ತಾ ಬರಬೇಕು ಮಗ, ಸದಾ ನಗ್ನಗ್ತಾ ಬರಬೇಕು. ಆಯ್ತಮ್ಮ, ನಿಮ್ಮ ಆಸೆ ಅಂತೆ ಬಾಳುತ್ತೇವೆ, ನಿಮ್ಮ ಆಸೆಯನ್ನು ಈಡೇರಿಸುತ್ತೇವೆ ಅಮ್ಮ. ನಡೀರಪ್ಪ, ಇದೇ ಸಮಯದಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡಿವರಂತೆ. ಏನಂದ್ರೆ ಮಕ್ಕಳ ಜೊತೆ ಊಟ ಮಾಡಿವರಂತೆ, ಬನ್ನಿ ಒಳಗೆ. ನೋಡು ಶಬ್ದ ಅಮ್ಮ, ನಾನು ಸ್ವಲ್ಪ ಗ್ರಂಥಾಲಯಕ್ಕೆ ಹೋಗಿ ಪೇಪರ್ ಓದಿಕೊಂಡು ಬರ್ತೇನೆ. ಮಗ ನಿಲ್ಲಪ್ಪ ಒಂದು ನಿಮಿಷ, ಊಟ ಮಾಡಿಕೊಂಡು ಹೋಗುವೆ ಅಂತೆ, ನಿಲ್ಲು ಒಂದು ನಿಮಿಷ. ಮಾಲತೇಶಪ್ಪರ, ಮಾಲತೇಶಪ್ಪರ, ನಿಮಗೆ ನಮ್ಮ ಗೌಡರು ಅರ್ಜೆಂಟ್ ಕರ್ಕೊಂಡು ಬಾ ಅಂತ ಹೇಳಿದ್ರು, ಬರ್ಬೇಕ್ರಿ ಈಗ. ಸತ್ಯಪ್ಪ, ಈಗ ತಾನೇ ಮಕ್ಕಳು ಊಟಕ್ಕೆ ಕುಳಿತುಕೊಳ್ತಾ ಇದ್ದಾರೆ, ಆದಷ್ಟು ಬೇಗ ನೀವು ಊಟದ ಸಮಯದಲ್ಲಿ ಬಂದು ನಮ್ಮ ಶ್ರೀಮಂತರು ಕರಿತಾ ಇದ್ದಾರೆ ಬಾ ಅಂತ ಹೇಳ್ತಾ ಇದೆಯಲ್ಲ, ಒಂದು ನಿಮಿಷ ಇರು, ಊಟ ಮುಗಿಸಿಕೊಂಡು ಈಗಲೇ ಬಂದ್ಬಿಡ್ತಾ ಇದ್ದಾರೆ ನಿಮ್ಮ ಮನೆಗೆ. ಆಗುದಿಲ್ರಿ, ನಮ್ಮ ಗೌಡ್ರ ಮಾತಂದ್ರೆ ಏನ ತಿಳಿದಿರಿ ನೀವು? ಅವ್ರಿಗೆ ಒಂದೇ ಮಾತು, ಅವ್ರು ಅವ್ರು ಬಾ ಅಂದಾಗ ಹೋಗ್ಬೇಕಷ್ಟ. ಏ ಮಾಲತೇಶ, ನೀ ಬರ್ತೀವನ್ ಬರೀ ಇದಾಗೋದು. ಏಯ್ ಯಾರೋ ನೀನು, ನಮ್ಮ ಮನೆಗೆ ಬಂದು ನಮ್ಮಣ್ಣನನ್ನು ಏಕವಚನದಲ್ಲಿ ಕರೆಯುವನು? ಊಟ ಮಾಡೋದಕ್ಕೂ ಬಿಡುದಿಲ್ಲ ಅನ್ನಲಕ್ಕೆ ಅವನ್ಯಾರು ನಿಮ್ಮ ಹಲ್ಲಕ್ಕ ಗೌಡ?
ಗಿರೀಶ ಏನು ಮಾತನಾಡುತ್ತಿರುವೆಯೋ ತಪ್ಪು ಗಿರೀಶ, ಹಾಗೆಲ್ಲ ಮಾತನಾಡಬಾರದು. ನೋಡು, ಬಡವನ ಕೋಪ ದವಡೆಗೆ ಮೂಲ ಅನ್ನುವ ಗಾದೆ ಮಾತನ್ನು ಕೇಳಿಲ್ಲವೇನೋ ನೀನು? ತಪ್ಪು ಗಿರೀಶ, ಹಾಗೆಲ್ಲ ಮಾತನಾಡಬಾರದು. ಏಕೆಂದ್ರೆ ಅವರು ಹಣ ಇರುವ ಧನಿಕರು ಗಿರೀಶ, ಹಣ ಇರುವ ಧನಿಕರು. ಅಣ್ಣ, ಅದಕ್ಕೂ ಒಂದು ಇತಿಮತಿ ಏನೋ ಅಂತ ಇರುತ್ತದೆ. ಊಟ ಮಾಡುವ ಸಮಯದಲ್ಲೂ ಅವಸರವೇ ಗಿರೀಶ. ದೇವರು ಬಡವರನ್ನ ಪರೀಕ್ಷಿಸುವುದು ಇದೇ ರೀತಿಯಪ್ಪ. ನೋಡು, ವಿಶ್ವಾಮಿತ್ರ ಕಾಟದಲ್ಲಿದ್ದ, ಲೋಹಿತಾಶ್ವನ ತಾಯಿಯಾದ ತಾರಾಮತಿ ಅಂದರೆ ಹರಿಶ್ಚಂದ್ರನ ಮಡದಿ ಕೂಳಿಲ್ಲದೆ ನರಳಾಡುವ ಸಮಯ. ಆ ಸಂದರ್ಭದಲ್ಲಿ ಮಗನಿಗೆ ಹಾವು ಕಡಿದು ಸತ್ತ ಸಂದರ್ಭ. ಆಗ ಅವಳು ಅಳುತ್ತಾ ಮಗನ ಶವವನ್ನು ಎತ್ತಿಕೊಂಡು ಶವ ಸಂಸ್ಕಾರ ಮಾಡಬೇಕೆಂದು ಸ್ಮಶಾನಕ್ಕೆ ಬಂದಾಗ ಅವಳ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಗಂಡನಾದ ಹರಿಶ್ಚಂದ್ರನೇ ಸ್ಮಶಾನದ ದಕ್ಷಿಣೆ ಕೊಡದೆ ಶವ ಸಂಸ್ಕಾರ ಮಾಡಬೇಡ ಎಂದನಪ್ಪ. ಹಾಗೆ ನಮಗೂ ಕೂಡ ದೇವರು ವಿಧಿಯಾಗಿ ಪರಿಪರಿಯಿಂದ ಕಾಡುತ್ತಿದ್ದಾನೆ. ಅದಕ್ಕೆ ಅಂಜದೆ ಮುನ್ನುಗ್ಗಬೇಕು ಗಿರೀಶ, ಕೋಪಿಸಿಕೊಳ್ಳಬಾರದು. ಆಯ್ತಣ್ಣ, ನನಗೇನು ಗೊತ್ತಾಗ್ಲಿಲ್ಲ, ಕ್ಷಮಿಸಣ್ಣ. ತೋ 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 ತೋ, ಹರಿಶ್ಚಂದ್ರತ ವಿಶ್ವಾಮಿತ್ರತ ಏನು ಗುಂಜ್ ಕಟ್ಲತಿಪ್ಪ ಮಾಲತೇಶ, ಈಗ ನೀ ಬರ್ತೀಲೋ ಹೇಳ. ತಡಿ ಸತ್ಯಪ್ಪ, ತಡಿ ಅಮ್ಮ, ನಾನು ಬರ್ತೀನಮ್ಮ. ನಡೆ ಸತ್ಯಪ್ಪ, ಹೋಗೋಣ. ಅಂದ ಹಾಗೆ ಗಿರೀಶ್, ಏನಪ್ಪ ಪ್ರಶ್ನೆ ಹೊರಿಸಿದ ಫಲಿತಾಂಶ ಏನಾಯ್ತು ಅಂತ? ಅಮ್ಮ, ನನ್ನ ಪರೀಕ್ಷೆದ ಫಲಿತಾಂಶ ಇಡೀ ಡಿಸ್ಟಿಕ್ಕಿಗೆ ಫಸ್ಟ್ ಆಗಿದೆ ಅಮ್ಮ. ಅಮ್ಮ, ನಾನು ಸ್ವಲ್ಪ ಹೊರಗಡೆ ಹೋಗಿ ಪೇಪರ್ ಓದ್ಕೊಂಡು ಬರ್ತೇನೆ. ಬರ್ತೇನೆ ಅಮ್ಮ. ಆಯ್ತಪ್ಪ, ಹೋಗಿ ಬೇಗನೆ ಬಂದು ಬಿಡು. ಏನ್ರಿ ಸ್ವಾಮಿ, ನಾವು ಪಾಪಿಗಳು ಸ್ವಾಮಿ, ನಾವು ಪಾಪಿಗಳು. ಯಾಕೆಂದ್ರೆ ಎಲ್ಲಿ ಹುಟ್ಟಿದ ಮಗನನ್ನು ಕರೆದುಕೊಂಡು ಬಂದು ಇಂದು ನಮ್ಮ ಮನೆಯಲ್ಲಿ ನನ್ನ ಮಗನನ್ನು ಹಾಳಾಗಿ ದುಡಿಸಿಕೊಳ್ತಾ ಇದ್ದೀವಲ್ಲ. ಅವನು ಪಡುತ್ತಿರುವ ಕಷ್ಟವನ್ನು ನೋಡಿ ನನಗೆ ತುಂಬ ಕಷ್ಟವಾಗ್ತಾ ಇದೆ ಸ್ವಾಮಿ, ತುಂಬ ಕಷ್ಟವಾಗ್ತಾ ಇದೆಯೇ ನನಗೆ. ಶಾರದಾ ಮಾಲತೇಶ, ದೇವರು ಕೊಟ್ಟು ವರ ನಮಗೆ ನೋಡು. ಆದ್ರೆ ಶಾರದಾ, ನಿನಗೊಂದು ಮಾತು ಹೇಳ್ತೀನಿ, ಕಿವಿಲಿಟ್ಕು. ಆ ಮಲ್ತೇಶ ನಿಜವಾಗೂ ತಂದೆ ತಾಯಿ ನಾವೇ ಅಲ್ಲ ಅನ್ನೋದು ಅವನಿಗೆ ಮಾತ್ರ ಗೊತ್ತಾಗಬಾರ್ದು ಶಾರದಾ, ಅವನಿಗೆ ಮಾತ್ರ ಗೊತ್ತಾಗಬಾರ್ದು. ಹೌದು ಸ್ವಾಮಿ, ಆ ನನ್ನ ಮುತ್ತಿನಂತ ಮಗನಿಗೆ ಯಾವ ಕಾಲಕ್ಕೂ ಸಾಕಿದ ಮಗ ಎಂದು ಗೊತ್ತಾಗಬಾರ್ದು ರೀ, ಗೊತ್ತಾಗಬಾರ್ದು ಅವನಿಗೆ. ಯಾಕೆಂದ್ರೆ ನನ್ನ ಹೊಟ್ಟೆಯಲ್ಲಿ ಮೂರು ಮಕ್ಕಳು ಜನರು ಹುಟ್ಟಿದ್ದಾರೆ ಎಂದು ಪ್ರೀತಿ ವಿಶ್ವಾಸದಿಂದ ನನ್ನ ಮಗನನ್ನು ಜೋಪಾನ ಮಾಡೋಣ ನಾವು. ಆಯ್ತು ಸ್ವಾಮಿ. ನಡೇಶ್ವರ ಅಮ್ಮಗ ಸಿದ್ದೇಶ್ವರ ಎಷ್ಟು ದಿವಸ ಅಂತ ಕಣ್ಣು ಮುಚ್ಚಿಕೊಳ್ತಾನೋ ನೋಡೋಣ. ಆ ದೇವರು